ನಮಸ್ತೆ, ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ MCVJ ಕೌಸಲ್ಯ. ಇವತ್ತು ಮೈಸೂರಿನ ಅರಮನೆಯ ಆವರಣದಲ್ಲಿ ನಾನಿದ್ದೀನಿ. ವಿಶ್ವವಿಖ್ಯಾತ ದಸರಾ ಇದು ಒಂದಲ್ಲ ಒಂದು ವಿಶೇಷತೆಗಳನ್ನು ಒಳಗೊಂಡಿದೆ. ಇದರಲ್ಲಿ ಒಂದು ವಿಶೇಷತೆ ಅಂದರೆ ಅದು ಫಿರಂಗಿ ಸಿಡಿಸುವುದು ಅಥವಾ ಕೆನೋನ್ ಫೈರ್ ಅಂತ ಏನು ಕರಿತೀವಿ ಇದು. ಹಾಗಾದರೆ ಇವತ್ತು ಅರಮನೆಯ ಆವರಣದಲ್ಲಿ ಫಿರಂಗಿಗಳಿಗೆ ಪೂಜೆಯನ್ನು ಮಾಡಲಾಗ್ತಾ ಇದೆ. ಬನ್ನಿ, ಹಾಗಾದರೆ ಯಾವ ರೀತಿ ಪೂಜೆಯ ಚಾಲ್ತಿ ನಡೆದಿದೆ ನೋಡೋಣ. ದಸರಾ ಸಮಯದಲ್ಲಿ ಅಂಬಾರಿ ಸಾಗುವ ವೇಳೆ ಫಿರಂಗಿಯಲ್ಲಿ ಸಿಡಿಮದ್ದು ಸಿಡಿಸುವುದು ಅರಮನೆಯ ಸಂಪ್ರದಾಯ. ಹಾಗೂ ಫಿರಂಗಿ ತಾಲೀಮು ನಡೆಸುವ ಮುನ್ನ ಫಿರಂಗಿಗಳಿಗೆ ಪೂಜೆ ಮಾಡುವ ಪ್ರತೀತಿ ಇದೆ. ಅದೇ ರೀತಿ ಅರಮನೆಯ ಆವರಣದಲ್ಲಿ ಫಿರಂಗಿಗಳಿಗೆ ವಿಧಿವಿಧಾನಗಳ ಪೂಜೆ ನೆರವೇರಿಸಲಾಗಿತ್ತು. ದಸರಾ ಸಮಯದಲ್ಲಿ ಅಂಬಾರಿ ಹೊರಡುವ ಮುನ್ನ ಫಿರಂಗಿ ಮೂಲಕ ಸಿಡಿಮದ್ದನ್ನು ಸಿಡಿಸಲಾಗುತ್ತದೆ. ಅರಮನೆಯ ಆವರಣದಲ್ಲಿ ಅಂಬಾರಿ ಹೊರಡುವ ಸಮಯದಲ್ಲಿ 21 ಸುತ್ತು ಸಿಡಿಮದ್ದನ್ನು ಸಿಡಿಸಲಾಗುತ್ತದೆ. ನಂತರವೇ ಅಂಬಾರಿ ಹೊರಡುತ್ತದೆ.
ಬಾರಿ ಎಲ್ಲ ಸರಳ ದಸರಾ ಇತ್ತು, ಹೀಗಾಗಿ ಈ ಬಾರಿ ಅದ್ದೂರಿ ದಸರಾ ನಡೀತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ನಿಮ್ಮ ಜವಾಬ್ದಾರಿ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಏನು ಹೈ ಪವರ್ ಕಮಿಟಿ ಇದೆ, ಅದರಲ್ಲೇ ತೀರ್ಮಾನ ಆಗಿದೆ. ಸರಳವಾದ ಇದು ಸಾಂಪ್ರದಾಯಿಕ ಅದ್ದೂರಿ ದಸರಾ ಮಾಡಬೇಕು ಅಂತಕ್ಕಂಥದ್ದು ಹೈ ಪವರ್ ಕಮಿಟಿ ತೀರ್ಮಾನ. ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡಿರ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವರ ಮತ್ತು ಜಿಲ್ಲಾಡಳಿತದ ಕೆಲಸ. ಅದಕ್ಕೆ ಮಳೆ ಕಂಪ್ಲೀಟ್ ಬರ್ತಾನೆ ಇದೆ, ಇದೆಲ್ಲ ಸ್ವಲ್ಪ ಸಾಲ್ವ್ ಆದಮೇಲೆ ಮೂರು ನಾಲ್ಕು ದಿವಸ ಆದಮೇಲೆ ಈ ಸಭೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಮಾಡ್ತೇವೆ. ಒಟ್ಟಿನಲ್ಲಿ ಅದ್ಧೂರಿಯಾಗಿ ಮಾಡ್ತೇವೆ ಈ ವರ್ಷ. ಈ ಸಲ ಎಲ್ಲ ಜನರು ಕೂಡ ಅದ್ಧೂರಿ ದಸರಾನ ಎಂಜಾಯ್ ಮಾಡ್ಬೋದು. ಹೌದು, 100% ಮಾಡಬೇಕು. ಟೂರಿಸ್ಟು ಅಟ್ರಾಕ್ಷನ್ ಮಾಡಬೇಕು ಅಂತಕ್ಕಂಥದ್ದೇ ಸರ್ಕಾರದ ಉದ್ದೇಶ. ಇಲ್ಲ, ಇದೇ ನಾನು ಉಸ್ತುವಾರಿ ಆದ್ಮೇಲೆ ನಾನು ಸಾಮಾನ್ಯವಾಗಿ ನೋಡಿದ್ದು. ಒಂದು ಅವಕಾಶ ಕೂಡ ನನಗೂ ಸಿಕ್ಕಿದೆ, ಇದು ಮೂರನೇ ಬಾರಿಗೆ ದಸರಾ ಆಚರಣೆ ಮಾಡ್ತಕ್ಕಂಥದ್ದಕ್ಕೆ ಕೂಡ ಒಂದು ಸಿಕ್ಕಿದೆ, ಒಂದು ಅದೃಷ್ಟ. ಅದಕ್ಕೇನು ಮಾಡಬೇಕು ಪ್ರಿಲಿಮಿನರಿ ಆಗಿ ಅದ್ದೂರಿ ಆಗ್ತಕ್ಕಂಥದ್ದಕ್ಕೆ ಸ್ವಲ್ಪ ಮಳೆ ನಿಂತ ಮೇಲೆ ಅದಕ್ಕೆ ಚಾಲನೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಆವರಣದಲ್ಲಿ ನಡೆದಂಥ ವಿಶೇಷವಾದಂಥ ಪೂಜೆ ಫಿರಂಗಿಯ ತಾಲೀಮ್ನ ಸಿದ್ಧ ಮಾಡಲಿಕ್ಕೆ ಇವತ್ತು ಟೀಮ್ ಸಿದ್ಧವಾಗಿದೆ. ಸೊ ಇದು ಗುಂಡು ಏನಂತ ಮದ್ದನ್ನು ಸಿಡಿಸುವಂಥ ಒಂದು ಟೀಮ್ ನಮ್ಮ ಜೊತೆ ಇದೆ. ಫಿರಂಗಿಯ ಒಂದು ಸಿಡಿಸುವಂಥ ಟೀಮ್ ಇದು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಅಷ್ಟೇ, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಉಳ್ಳಂಥ ಟೀಮ್ ಇದು. ಹಾಗೆ ಹೊಸಬರೊಟ್ಟಿಗೆ ಕೆಲಸ ಮಾಡ್ತಿರುವಂಥ ಕಂಪ್ಲೀಟ್ ಟೀಮ್ ಸಿದ್ಧವಾಗಿದೆ ಈ ಬಾರಿ. ದಿನ 21 ಬಾರಿ ಸಿಡಿಮದ್ದನ್ನು ಸಿಡಿಸಲಾಗುತ್ತೆ. ಇದಕ್ಕೆ ಒಂದು ತಾಲೀಮನ್ನು ಕೂಡಲೇ ಮಾಡಬೇಕಾಗತ್ತೆ. ಆದರೆ ಆ ತಾಲೀಮನ್ನು ಮಾಡಲಿಕ್ಕೆ ಮುಂಚೆ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಈ ಫಿರಂಗಿಯ ಪೂಜೆಯನ್ನು ಮಾಡ್ತಾ ಒಂದು ಟೀಮಿಗೆ ಎನರ್ಜಿಯನ್ನು ತುಂಬುವಂಥ ಒಂದು ಕೆಲಸ ಇವತ್ತು ಆಯಿತು. ಇವತ್ತಿನ ಈ ಒಂದು ವಿಶೇಷ ಎಪಿಸೋಡ್ನಲ್ಲಿ ಈ ಪೂಜೆ ಯಾವ ರೀತಿ ನಡೀತು, ಯಾವ ರೀತಿ ಟೀಮ್ ಸಿದ್ಧವಾಗಿದೆ, ಮುಂದಿನ ತಾಲೀಮ್ಗಳು ಯಾವ ರೀತಿ ನಡೀತಾ ಹೋಗುತ್ತೆ, ಈ ಕೆನಾನ್ ಫೈರ್ ಹೇಗಿರುತ್ತೆ ಅನ್ನೋದನ್ನು ನಮ್ಮ ಮುಂದಿನ ಎಪಿಸೋಡ್ಸ್ಗಳಲ್ಲಿ ನೋಡೋಣ. ಇದು ನಮ್ಮ ಇವತ್ತಿನ ಮೈಸೂರಿನ ದಸರಾ 2022 ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ MCVJ ಕೌಸಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ MCVJ ಕೌಸಲ್ಯ ಸೈನಿಂಗ್ ಆಫ್. ಬಾಯ್.